ಮಗನ ಶಿಕಾರಿ ವಿಜಯ ವ್ಯೂಹ ಎಲೆಕ್ಷನ್ನಲ್ಲಿ ಹೇಗಿರುತ್ತೆ ವಿಜಯ ತಂತ್ರ ಕ್ಷೇತ್ರ ಮರೆಯಲ್ಲ ಅಂದಿದ್ದೇಕೆ ವಿಜಯೇಂದ್ರೂಹ ಬಿಜೆಪಿ ಅಧಿಕಾರಕ್ಕೆ ತರಲು ಹೇಗಿದೆ ಕಾರ್ಯತಂತ್ರ ವಿಜಯೇಂದ್ರ ಸ್ಪರ್ಧೆ ಮಾಡೋದು ಎಲ್ಲಿಂದ ಹಾಗಾದ್ರೆ ನ್ಯೂಸ್ ಏಟೀನ್ ಜೊತೆ ವಿಜಯೇಂದ್ರ ಎಕ್ಸ್ಕ್ಲೂಸಿವ್ ಮಾತನಾಡಿದ್ದಾರೆ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾರ ಹಾಗಾದ್ರೆ ವಿಜಯೇಂದ್ರ ಅನ್ನುವಂತಹ ಭಾರಿ ಕುತೂಹಲವನ್ನ ಕೆರಳಿಸಿದೆ ಮೀಸಲಾತಿ ಬಗ್ಗೆ ಹಾಗಾದ್ರೆ ವಿಜಯೇಂದ್ರ ಏನ್ ಹೇಳಿದ್ದಾರೆ ನ್ಯೂಸ್ ಏಟೀನ್ ನಲ್ಲಿ ವಿಜಯೇಂದ್ರ ಎಕ್ಸ್ಕ್ಲೂಸಿವ್ ಮಾತನಾಡಿದ್ದಾರೆ ಬಿಜೆಪಿ ಅಧಿಕಾರಕ್ಕೆ ತರೋದಕ್ಕೆ ಈಗ ಯಾವ ರೀತಿ ಕಾರ್ಯತಂತ್ರ ನಡೆದಿದೆ ವಿಜಯೇಂದ್ರ ಸ್ಪರ್ಧೆ ಮಾಡೋದು ಹಾಗಾದ್ರೆ ಯಾವ ಕ್ಷೇತ್ರದಿಂದ ಅನ್ನೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ನ್ಯೂಸ್ ಏಟೀನ್ ಜೊತೆ ವಿಜಯೇಂದ್ರ ಎಕ್ಸ್ಕ್ಲೂಸಿವ್ ಮಾತನಾಡಿದ್ದಾರೆ ಬಿ ವೈ ವಿಜಯೇಂದ್ರ ಅವರ ಜೊತೆ ನಮ್ಮ ಅಸಿಸ್ಟೆಂಟ್ ನ್ಯೂಸ್ ಎಡಿಟರ್ ಸ್ಮಿತಾ ರಂಗನಾಥ್ ನಡೆಸಿರೋ ಸಂದರ್ಶನ ಇಲ್ಲಿದೆ ನೋಡಿ ಸರ್ ವಿಜೇಂದ್ರಮಸ್ತೆ ಜನಮನ ಮತ ಕಾರ್ಯಕ್ರಮದ ಭಾಗವಾಗಿ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಜನರ ಅಭಿಪ್ರಾಯ ಸಂಗ್ರಹಿಸ್ತಾ ಇದ್ವಿ ಬಹಳಷ್ಟು ಜನ ಹೇಳ್ತಿದ್ರು ಬಹಳ ಈಸಿಯಾಗಿ ಅವೈಲೇಬಲ್ ಇದ್ದಾರೆ ಅಂತ ಕ್ರಾಸ್ ಚೆಕ್ ಮಾಡೋಣ ಅಂತ ಬಂದ್ವಿ ಸಿಕ್ಕಿದ್ರಿ ನಮಗೂ ಸಂತೋಷ ಈಗ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡೋದು ಹೇಗೆ ಸಂಭಾವ್ಯ ಅಭ್ಯರ್ಥಿ ಅಂತಲಾ ಆಕಾಂಕ್ಷಿ ಅಂತಲ್ಲ ಅಥವಾ ಅಭ್ಯರ್ಥಿ ಅಂತಲೇನಾ ಅಥವಾ ಭಾವಿ ಶಾಸಕರು ಅಂತಲಾ ಎಲ್ಲವನ್ನೂ ಕೂಡ ಬರುವಂತ ಹದಿಮೂರನೇ ತಾರೀಕು ಮತ ಎಣಿಕೆ ಆದ ನಂತರ ಗೊತ್ತಾಗ್ತದೆ ಆದರೆ ಒಂದಂತೂ ಸತ್ಯ ಪೂಜಾ ತಂದೆಯವರು ಬೇರೆ ಎಲ್ಲೂ ಚುನಾವಣೆ ನಿಲ್ಲೋದು ಬೇಡಪ್ಪ ನೀನು ಶಿಕಾರಿಪುರದಲ್ಲಿ ನಿಲ್ಲಬೇಕು ಕಾರ್ಯಕರ್ತರ ಅಪೇಕ್ಷೆನೂ ಕೂಡ ಅದೇ ಇರತಕ್ಕಂಥದ್ದು ಹಾಗೆ ಶಿಕಾರಿಪುರದಲ್ಲಿ ನಿಲ್ಲಬೇಕು ಅಂತ ಹೇಳಿ ಆಶೀರ್ವಾದನ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಜನನು ಕೂಡ ನನಗೆ ಆಶೀರ್ವಾದ ಮಾಡ್ತಾರೆ ಕಾರ್ಯಕರ್ತರು ಬೆಂಬಲ ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಶಿಕಾರಿಪುರ ಕ್ಷೇತ್ರ ತಕ್ಷಣ ಯಡಿಯೂರಪ್ಪನವರು ಲೆಜೆಂಡ್ ರೀತಿಯಲ್ಲಿ ಆ ಲೆಗಸಿಯನ್ನ ಕಂಟಿನ್ಯೂ ಮಾಡೋ ಜವಾಬ್ದಾರಿ ಮೇಲಿದೆ ಹೊಣೆಗಾರಿಕೆ ರೆಸ್ಪಾನ್ಸಿಬಿಲಿಟಿ ಪ್ರೆಷರ್ ಜಾಸ್ತಿ ಆಗ್ತಿದೆಯಾ ನಿಶ್ಚಿತವಾಗಿ ಕಾರಣ ಅಂತಂದ್ರೆ ಪೂಜ ತಂದೆಯವ್ರ ಬಗ್ಗೆ ರಾಜ್ಯದ ಜನ ಹೇಗೆ ಯಡಿಯೂರಪ್ಪನವರ ಒಂದು ನಾಯಕತ್ವದ ಬಗ್ಗೆ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೋ ಅದಕ್ಕಿಂತ ಹೆಚ್ಚು ನಮ್ಮ ಶಿಕಾರಿಪುರ ತಾಲೂಕಿನ ಜನತೆ ಕಾರ್ಯಕರ್ತರ ಬಗ್ಗೆ ವಿಶ್ವಾಸವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಸಹಜವಾಗಿಯೇ ನನ್ನ ಬಗ್ಗೆ ನಿರೀಕ್ಷೆ ಜಾಸ್ತಿ ಇದೆ ದೊಡ್ಡ ಮಟ್ಟದಲ್ಲಿದೆ ಅದರ ಒಂದಂತೂ ಸತ್ಯ ಯಡಿಯೂರಪ್ಪನವ್ರ ಸ್ಥಾನವನ್ನು ಯಾರೂ ಕೂಡ ತುಂಬಲಿಕ್ಕೆ ಸಾಧ್ಯ ಇಲ್ಲ ನಾವು ಯಾರೂ ಕೂಡ ತುಂಬಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅವರು ನಮ್ಮ ಕಾರ್ಯಕರ್ತರ ಜೊತೆಲಿ ಇಟ್ಕೊಂಡಂಥ ಒಂದು ಒಡನಾಟ ಅವ್ರು ಇಟ್ಕೊಂಡಿರ್ತಕ್ಕಂಥ ಎಲ್ಲರನ್ನು ಕೂಡ ಒಂದು ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥದ್ದು ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲ ಸಮಾಜ ಎಲ್ಲ ವರ್ಗದ ಜನರನ್ನು ಒಂದು ಕುಟುಂಬದ ರೀತಿಯಲ್ಲಿ ನೋಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಾವು ಕಲಿ ಕಲಿಬೇಕಾಗಿರ್ತಕ್ಕಂಥದ್ದು ಖಂಡಿತ ಅವ್ರ ಸ್ಥಾನವನ್ನು ಅಂತೂ ತುಂಬೋದಕ್ಕೆ ಸಾಧ್ಯ ಇಲ್ಲ ಆದರೆ ಅವರು ಯಾವ ರೀತಿ ಜನರನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇದ್ದಾರೆ ಅದನ್ನು ಮಾಡಬೇಕು ಅಂತ ನಾನು ಕೂಡ ನಿಶ್ಚಯ ಮಾಡಿ ಪಣ ತೊಟ್ಟು ನಾನು ಕೂಡ ಹೊರಟಿದ್ದೇನೆ ಈಗ ಆನ್ ಡಿಮ್ಯಾಂಡ್ ಕ್ಯಾಂಡಿಡೇಟ್ಗಳು ಅನ್ನೋ ಪಟ್ಟಿಯಲ್ಲಿ ವಿಜಯೇಂದ್ರ ಹೆಸರು ಬಹಳ ಚರ್ಚೆ ಆಗ್ತಾ ಇದೆ ಶಿಕಾರಿಪುರ ಮಾತ್ರ ಅಲ್ಲ ವರುಣ ದೂರ ದೂರ ಕೂಡ ಇಲ್ಲಿಗೆ ಬರಬೇಕು ಅಂತ ಈಗ ಶಿಕಾರಿಪುರ ಹೋಮ್ ಟೌನ್ ನಿಮ್ಮ ತಂದೆಯವರ ರಾಜಕೀಯ ಕರ್ಮಭೂಮಿ ಇದು ಒಪ್ಕೊಳ್ಳೋಣ ಇಲ್ಲಿ ವರುಣಕ್ಕೂ ನಿಮಗೂ ಡೈರೆಕ್ಟ್ ಸಂಬಂಧ ಇಲ್ಲ ಡೌಟ್ ಐದು ವರ್ಷದಲ್ಲಿ ಪಕ್ಷದ ಸಂಘಟನೆಯಲ್ಲಿ ನೀವು ಭಾಗಿಯಾಗಿದ್ರಿ ಡೈರೆಕ್ಟ್ ಕನೆಕ್ಷನ್ ಅಲ್ಲಿನ ಜನರ ಜೊತೆ ಇದೆ ಬಟ್ ಇಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಯಾಕೆ ಇರಬಹುದು ಅಂತ ನಿಮಗೇನು ಏನ್ ಅನ್ಸುತ್ತೆ ನನ್ನ ಬಗ್ಗೆ ಡಿಮ್ಯಾಂಡ್ ಅನ್ನೋದ್ಕಿಂತ ಹೆಚ್ಚಾಗಿ ಯಡಿಯೂರಪ್ಪನವರು ಅಂತಕ್ಕಂಥ ಒಬ್ಬ ನಾಯಕ ಏನು ಕೊಟ್ಟಿದಾರಲ್ಲ ಯಡಿಯೂರಪ್ಪ ಅಂತಕ್ಕಂಥ ಒಬ್ಬ ನಾಯಕನನ್ನು ಹುಟ್ಟಾಕಿರ್ತಕ್ಕಂಥದ್ದು ನಮ್ಮ ಶಿಕಾರಿಪುರ ತಾಲೂಕಿನ ಜನತೆ ನಮ್ಮ ಕಾರ್ಯಕರ್ತರು ಹಾಗಾಗಿ ಸಹಜವಾಗಿಯೇ ಯಡಿಯೂರಪ್ಪನವ್ರ ಮಗ ಅಂತ ಹೇಳಿದರೆ ಅವ್ರದ್ದೇ ಆದಂಥ ಒಂದು ಕಲ್ಪನೆನ ಹಿಡ್ಕೊಂಡಿದ್ದಾರೆ ಅವ್ರದೇ ಆದಂಥ ಒಂದು ಅಭಿಪ್ರಾಯ ಇದೆ ಅವ್ರದ್ದೇ ಆದಂಥ ನೋಡ್ತಕ್ಕಂಥ ಒಂದು ದೃಷ್ಟಿಕೋನವೂ ಇದೆ ದೃಷ್ಟಿಕೋನ ಕೂಡ ಇರತಕ್ಕಂಥದ್ದು ಹಾಗಾಗಿ ಎಲ್ಲವೂ ಕೂಡ ಕಾಲೇ ಉತ್ತರ ಕೊಡಬೇಕು ಈಗ ಇನ್ ಕೇಸ್ ವರುಣಾದಿಂದ ಕಂಟೆಸ್ಟ್ ಮಾಡಿದ್ರೆ ಚುನಾವಣೆ ಹೇಗಿರುತ್ತೆ ಅಖಾಡ ಅಂದ್ರೆ ಒಬ್ಬ ಮಾಜಿ ಸಿಎಂ ಮುಂದೆ ಸಿಎಂ ಆಗಬೇಕು ಅನ್ನೋ ನಿರೀಕ್ಷೆ ಇರುವವರ ವಿರುದ್ಧವಾಗಿ ಮಾಜಿ ಸಿಎಂನ ಮಗ ಒಬ್ಬ ಯುವ ನಾಯಕ ಈ ಕಂಟೆಸ್ಟ್ ನಲ್ಲಿ ಒಂಥರ ಅಡ್ವಾಂಟೇಜ್ ಅಂತ ಗೆದ್ರು ಗೆಲ್ವೆ ಸೋತ್ರ ಗೆಲ್ವೆ ವಿಜಯೇಂದ್ರ ಅವರಿಗೆ ಅಂತ ಒಂದು ಮಾತ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ ಕೆಆರ್ಪೇಟೆ ಉಪಚುನಾವಣೆ ಆದಂತಹ ಸಂದರ್ಭದಲ್ಲಿರಬಹುದು ಶಿರಾ ಕ್ಷೇತ್ರದ ಉಪಚುನಾವಣೆಗಳು ಎರಡೂ ಚುನಾವಣೆಗಳಲ್ಲಿ ನಾನು ಪಕ್ಷ ಕೊಟ್ಟಂಥ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ ನಿರ್ವಹಿಸಿದ್ವಿ ಯಶಸ್ಸನ್ನ ಕಂಡಿದ್ದೇವೆ ನಾವು ಆ ಚುನಾವಣೆ ಅಖಾಡದಲ್ಲಿ ಇಳ್ದಿರ್ತಕ್ಕಂಥದ್ದು ನಾವು ಯಾರನ್ನ ಸೋಲಿಸ್ಬೇಕು ಅಂತಲ್ಲ ನಾನು ಪೇಟೆ ಮತ್ತು ಶಿರಾ ಕ್ಷೇತ್ರಕ್ಕೆ ಹೋಗಿದ್ದು ಅಲ್ಲಿರ್ತಕ್ಕಂಥ ಮತದಾರರ ವಿಶ್ವಾಸವನ್ನು ಅವರ ಪ್ರೀತಿಯನ್ನ ಗೆಲ್ಲಬೇಕು ಗಳಿಸ್ಬೇಕು ಅನ್ನುವ ದೃಷ್ಟಿಕೋನ ಇಟ್ಕೊಂಡು ಹೋಗಿರ್ತಕ್ಕಂಥದ್ದು ಹಾಗಾಗಿ ಅದೇ ಕನಸನ್ನು ಇಟ್ಕೊಂಡು ನಾನು ಇವತ್ತು ಶಿಕಾರಿಪುರದಲ್ಲಿ ಇಳಿದಿರತಕ್ಕಂಥ ಅಖಾಡದಲ್ಲಿ ಎಲ್ಲೇ ಹೋದರೂ ಕೂಡ ಅದೇ ನಿಟ್ಟಿನಲ್ಲಿ ನಾನು ಆಲೋಚನೆ ಮಾಡ್ತಕ್ಕಂಥದ್ದು ಯಾರನ್ನೇ ಸೋಲಿಸ್ಬೇಕು ಅಂತೇಳಿ ರಾಜಕಾರಣಕ್ಕೆ ಬರತಕ್ಕಂಥದ್ದಲ್ಲ ಇಲ್ಲ ಅವಶ್ಯಕತೆ ಇರ್ತಕ್ಕಂಥದ್ದು ಇಂದಿನ ರಾಜಕಾರಣದಲ್ಲಿ ಇಂದಿನ ಕಾಲಘಟ್ಟದಲ್ಲಿ ಎಲ್ಲ ಜಾತಿ ಎಲ್ಲ ವರ್ಗದ ಜನರನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಇರ್ತಕ್ಕಂಥದ್ದು ಹಾಗಾಗಿ ಮುಖ್ಯಮಂತ್ರಿ ಅಥವಾ ಮಾಜಿ ಮುಖ್ಯಮಂತ್ರಿ ಅಥವಾ ಇನ್ಯಾರನ್ನ ಸೋಲಿಸ್ಬೇಕು ಪ್ರಶ್ನೆ ಅಲ್ಲ ಅಲ್ಲಿ ಜನರ ವಿಶ್ವಾಸ ಗೆಲ್ತಕ್ಕಂಥದ್ದು ಅತ್ಯಗತ್ಯ ಈಗ ಜನರಿಗೆ ಪ್ರೀತಿ ಇದೆ ನಿರೀಕ್ಷೆ ಇದೆ ಜೊತೆಗೆ ಸಂಘಟನೆ ಕೂಡ ಚೆನ್ನಾಗಾಗಿದೆ ಬಟ್ ಯಡಿಯೂರಪ್ಪನವರು ಹೇಳ್ತಾರೆ ಸಾಹೇಬ್ರು ಹೇಳ್ತಾರೆ ಬೇಡ ನಿಂದ್ರೆ ಶಿಕಾರಿಪುರ ವರ್ಣ ಬೇಡ ಇದನ್ನ ಅಪೋನೆಂಟ್ ಹೇಗೆ ಬಳಸ್ಕೊಳ್ತಿದ್ದಾರೆ ನಿಮಗೆ ಗೊತ್ತಿಲ್ಲದೆ ಏನಿಲ್ಲ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಯಡಿಯೂರಪ್ಪನವರಿಗೆ ಭಯ ಇದೆ ಶಿಕಾರಿಪುರದಲ್ಲೇ ಟಿಕೆಟ್ ಕೊಡೋಲ್ಲ ಅನ್ನೋ ಭಯ ಇದೆ ಯಡಿಯೂರಪ್ಪನವ್ರಿಗೆ ಈ ರೀತಿ ಮಾತು ಏನ್ ಪ್ರತಿಕ್ರಿಯೆ ಇದಕ್ಕೆ ಮೊದಲನೇದಾಗಿ ಕಳೆದ ಹಲವಾರು ಸಂದರ್ಭಗಳು ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಪಕ್ಷದ ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರು ಯಾವುದೇ ಸವಾಲನ್ನು ಕೊಟ್ಟರು ಕೂಡ ಅದನ್ನು ಸ್ವೀಕಾರ ಮಾಡ್ತೇನೆ ಅನ್ನೋ ಮಾತನ್ನು ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದೇನೆ ಎರಡನೇದಾಗಿ ಈಗ ನಮ್ಮಲ್ಲಿ ಏನು ಕೂಡ ಗೊಂದಲ ಇಲ್ಲ ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕಾಗ್ತದೆ ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಇದೆ ರಾಷ್ಟ್ರೀಯ ಪಕ್ಷ ಎಲ್ಲ ನಾಯಕರು ಕೂಡ ತೀರ್ಮಾನ ಮಾಡ್ತಾರೆ ವಿಜೇಂದ್ರ ಎಲ್ಲಿ ನಿಲ್ಬೇಕು ಅಂತಕ್ಕಂಥದ್ದು ಪಕ್ಷ ತೀರ್ಮಾನ ಮಾಡ್ತಾರೆ ನಾಯಕರುಗಳು ತೀರ್ಮಾನ ಮಾಡ್ತಾರೆ ರಾಜ್ಯದಲ್ಲೂ ಕೂಡ ಅದನ್ನು ಪ್ರೀತಿಯನ್ನು ಮಾಡ್ತಾರೆ ಹಾಗಾಗಿ ಎಲ್ಲವನ್ನೂ ಕೂಡ ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ ಹೊಣೆಗಾರಿಕೆ ನನ್ನ ಮೇಲೂ ಕೂಡ ಇದೆ ಬರುವಂಥ ದಿನಗಳಲ್ಲಿ ಮಾಡ್ತೇನೆ ಅದ್ರ ಒಂದಂತೂ ಸತ್ಯ ನಾ ಶಿಕಾರಿಪುರದಲ್ಲಿ ನಿಲ್ತೇನೋ ಅಥವಾ ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ನಿಲ್ತೇನೋ ಅದು ಬೇರೆ ಪ್ರಶ್ನೆ ಆದ್ರೆ ವರ್ಣ ಇಡೀ ರಾಜ್ಯಕ್ಕೆ ವಿಜೇಂದ್ರನ್ನ ಪರಿಚಯ ನಮ್ಮ ವರ್ಣ ಕ್ಷೇತ್ರ ನಮ್ಮ ಕಾರ್ಯಕರ್ತರು ಅದು ನನ್ನ ಜೀವನದಲ್ಲಿ ಮರೆಯೋದಕ್ಕೆ ಸಾಧ್ಯ ಈಗ ಮಾತು ಕೆಸರ ಚಾಟ ಚುನಾವಣೆ ಸಂದರ್ಭದಲ್ಲಿ ಕಾಮನ್ ನಿಮಗೆ ರಾಜಕೀಯದಲ್ಲಿ ಪಳತ್ತಿದ್ದೀರಿ ನಿಮಗೂ ಇದು ಅಭ್ಯಾಸ ಆಗೋಗಿರುತ್ತೆ ಟಿಕೆಟ್ ಘೋಷಣೆ ಆಗ್ತಾ ಇಲ್ಲ ಆಯಿತು ಆಯ್ತು ಜೆಡಿಎಸ್ನಲ್ಲೂ ಆಯ್ತು ಬಿಜೆಪಿ ಮೊದಲೇ ಪಟ್ಟಿ ಕೂಡ ಬಿಡುಗಡೆ ಆಗಿಲ್ಲ ಗೊಂದಲ ಇದೆಲ್ಲ ಗೊಂದಲ ನಿವಾರಿಸ್ಕೊಳ್ಳೋಕೆ ಹೈಕಮಾಂಡ್ ಕೂಡ ಆಗ್ತಾ ಇಲ್ಲ ಅದಕ್ಕೆ ಲೇಟ್ ಅಪೋನೆಂಟ್ಗಳು ಏನು ಹೇಳ್ತೀವಿ ನೋಡ್ರಿ ಕಾಂಗ್ರೆಸ್ ಪಕ್ಷದವರು ಇತರ ವಿರೋಧ ಪಕ್ಷದವರು ಹೇಗಾದರೂ ಮಾಡಿ ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಹರಸಾಹಸ ಮಾಡ್ತಾ ಇದ್ದಾರೆ ಆದರೆ ಒಂದು ಅವ್ರು ಮರ್ತಿದ್ದಾರೆ ರಾಜ್ಯದ ಪ್ರಜ್ಞಾವಂತ ಮತದಾರರು ಒಂದು ಕಡೆ ಕೇಂದ್ರದಲ್ಲಿ ನಮ್ಮ ನರೇಂದ್ರ ಮೋದಿಜಿಯ ನಾಯಕತ್ವವನ್ನು ಮೆಚ್ಚಿಕೊಂಡಿದ್ದಾರೆ ರಾಜ್ಯದಲ್ಲಿ ಸನ್ಮಾನ ಯಡಿಯೂರಪ್ಪನವರ ನಾಯಕತ್ವವನ್ನು ಮೆಚ್ಚಿಕೊಂಡಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರ ಆಡಳಿತವನ್ನು ಕೂಡ ಮೆಚ್ಚಿಕೊಂಡಿದ್ದಾರೆ ಇವತ್ತು ಹೇಳಿ ಒಂದು ಒಬ್ಬ ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ನಂತರನು ಕೂಡ ಈ ರೀತಿ ಅಪಾರವಾದಂಥ ಒಂದು ಜನ ಬೆಂಬಲ ಬಹುಶಃ ರಾಜ್ಯದ ದೇಶದ ಇತಿಹಾಸದಲ್ಲಿ ನೋಡೋದಕ್ಕೆ ಬಹಳ ವಿರಳ ಇದು ಆ ರೀತಿ ಯಡಿಯೂರಪ್ಪ ನಾಯಕತ್ವನ ಮೆಚ್ಚಿಕೊಂಡಿದ್ದಾರೆ ಶಿಕಾರಿಪುರದಲ್ಲಿ ಬೇರೆ ರೀತಿ ಅಡ್ಜಸ್ಟ್ಮೆಂಟ್ ಈ ರೀತಿ ವಿರೋಧಿಗಳು ಟೀಕೆನ ಮಾಡ್ತಾರೆ ನಮ್ಮ ಶಿಕಾರಿ ಮುಂದಿನ ಪ್ರಶ್ನೆ ಅದೇ ಕೇಳೋಣ ಅಂತಿದ್ದೆ ಇದೇ ಕ್ಷೇತ್ರದಿಂದ ಕಾಂಗ್ರೆಸ್ ಕಾರ್ಯಕರ್ತರು ಹೋಗ್ತಾರೆ ಸಿದ್ದರಾಮಯ್ಯ ಅವರು ಮನೆ ಮುದುಕೆ ಹಾಕ್ತಾರೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದೀರಿ ವಿಜಯೇಂದ್ರ ಅವರನ್ನು ಗೆಲ್ಲಿಸ್ಲಿಕ್ಕೆ ನೀವೇ ಸಹಕಾರ ಮಾಡ್ತಿದ್ದೀರಿ ವೀಕ್ ಕ್ಯಾಂಡಿಡೇಟ್ ಹಾಕ್ತೀರಿ ಈ ರೀತಿ ಆರೋಪಗಳು ಏನು ಮೆಸೇಜ್ ಕೊಡುತ್ತೆ ಅಂತ ಹೇಳಿ ಶಿಕಾರಿಪುರ ತಾಲೂಕಿನಲ್ಲಿ ಅಥವಾ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ವಿಜಯೇಂದ್ರ ಅಂತಕ್ಕಂಥ ನೆಪ ಮಾತ್ರ ಅಷ್ಟೇ ಇಲ್ಲಿ ನಮ್ಮ ಶಿಕಾರಿಪುರ ತಾಲೂಕಿನಲ್ಲಿರ್ತಕ್ಕಂಥ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಭಾರತೀಯ ಜನತಾ ಪಕ್ಷದ ಕಟ್ಟಾಳುಗಳು ಪ್ರತಿಯೊಬ್ಬರು ಕೂಡ ನಾವೇ ಯಡಿಯೂರಪ್ಪನವರು ಅಂತೇಳಿ ಹೋರಾಟವನ್ನು ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ನಾವೇ ನರೇಂದ್ರ ಮೋದಿ ಅಂತೇಳಿ ಅಷ್ಟು ಒಂದು ಹೆಮ್ಮೆಯಿಂದ ಓಡಾಡ್ತಕ್ಕಂಥದ್ದು ಇಲ್ಲಿ ಅಡ್ಜಸ್ಟ್ಮೆಂಟ್ ಅಂತಕ್ಕಂಥದ್ದು ಯಡಿಯೂರಪ್ಪನವರ ಜೀವನದಲ್ಲಿ ಯಾವತ್ತೂ ಕೂಡ ಅದು ಮಾಡ್ಕೊಂಡವರಲ್ಲ ಅವಶ್ಯಕತೆ ಖಂಡಿತ ಇರಲಿಲ್ಲ ಈಗ ವಿಜಯೇಂದ್ರ ಅವರು ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿ ಕಳೆದ ಬಾರಿಯ ಚುನಾವಣೆಯಿಂದ ಕೂಡ ಆಗ್ರಹ ಇತ್ತು ಆಗಿನ ಕೇಸ್ ಟಿಕೆಟ್ ಸಿಕ್ಕಿದ್ರೆ ವಿಜಯೇಂದ್ರ ಅವರು ಬರೀ ಒಬ್ಬ ಎಂ ಎಲ್ ಎ ಆಗಿರ್ತಾ ಇದ್ದು ಆಗ ಟಿಕೆಟ್ ಸಿಗದೆ ಇದ್ದಿದ್ದು ಒಬ್ಬ ಉಪಾಧ್ಯಕ್ಷನಾಗಲಿಕ್ಕೆ ಪಕ್ಷ ಸಂಘಟನೆ ಮಾಡಲಿಕ್ಕೆ ಒಬ್ಬ ಮಾಸ್ ಲೀಡರ್ ಆಗಿ ಬೆಳಿಲಿಕ್ಕೆ ಕಾರಣವಾಯಿತು ಅಂತ ಹೇಳ್ತಿದ್ದಾರೆ ನಿಮ್ಮ ಅಭಿಪ್ರಾಯ ಇದಕ್ಕೆ ಪೂಜಾ ತಂದೆಯವರು ಯಾವಾಗಲೂ ಕೂಡ ಒಂದು ಹೇಳ್ತಾ ಇರ್ತಾರೆ ಯಾವುದೇ ಸವಾಲು ಬಂದರೂ ಕೂಡ ಜೀವನದಲ್ಲಿ ಆ ಸವಾಲನ್ನು ಮೆಟ್ಟಿ ನಿಲ್ಲಬೇಕು ಓಡೋಗ್ಬಾರ್ದು ಹೋಗ್ಬಾರ್ದು ಅಂತಕ್ಕಂಥದ್ದು ಮತ್ತು ನಮ್ಮ ಜೀವನದಲ್ಲಿ ಏನೇನು ಘಟನೆಗಳು ನಡೆದ್ರೂ ಕೂಡ ಆಗೋದೆಲ್ಲ ಒಳ್ಳೆದಕ್ಕೆ ಅನ್ನೋದನ್ನು ನಾವು ಮಂದಟ್ಟು ಮಾಡ್ಕೋಬೇಕಾಗ್ತದೆ ಹಾಗಾಗಿ ಏನೇ ಸಂದರ್ಭ ಎಂಥ ಸಂದರ್ಭ ಸೃಷ್ಟಿಯಾದರೂ ಕೂಡ ಎದುರಿಸ್ಬೇಕಾಗ್ತದೆ ಹಾಗೆ ನಾನಂತೂ ಕೂಡ ತಂದೆಯವರಿಂದ ಅದನ್ನು ಕಲ್ತ್ಕೊಂಡಿದ್ದೇನೆ ಗಮನಿಸಿದ್ದೇನೆ ಹತ್ತರಿಂದ ಏನೇ ಇವತ್ತು ಏನು ಅಧಿಕಾರ ಸಿಕ್ಕಿದೆಯಲ್ಲ ಏನು ಸ್ಥಾನಮಾನ ಕೊಟ್ಟಿದ್ರು ಅದು ಮುಖ್ಯ ಅಲ್ಲ ರಾಜ್ಯಾದ್ಯಂತ ಕಾರ್ಯಕರ್ತರ ಪ್ರೀತಿ ಸಂಪಾದನೆಯನ್ನು ಮಾಡಿದ್ದೇನೆ ರಾಜ್ಯಾದ್ಯಂತ ಇವತ್ತು ವಿಜೇಂದ್ರನ ಬಗ್ಗೆ ಚರ್ಚೆ ನಡೀತಾ ಇದೆ ಇವತ್ತು ಶಿಕಾರಿಪುರದಲ್ಲೂ ಕೂಡ ನಾನು ನನ್ನ ಎದುರುಗಡೆ ನಮ್ಮ ಶಿಕಾರಿಪುರ ತಾಲೂಕಿನ ಕಾರ್ಯಕರ್ತರು ಎದುರುಗಡೆ ಹೇಳ್ತೇನೆ ನಾನು ಯಾವತ್ತೂ ಕೂಡ ತಂದೆಯವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲೇ ಎತ್ಕೊಂಡು ತಂದೆ ಮತ್ತು ಪಕ್ಷದ ಮಧ್ಯೆ ನಾನು ಸೇತುವೆ ಕೆಲಸ ಮಾಡ್ತಾ ಇದ್ದೆ ಶಿಕಾರಿಪುರ ಕಡೆ ಬಂದಿದ್ದು ಕಡಿಮೆನೆ ನಾನು ಕೂಡ ನಿರೀಕ್ಷೆ ಇಟ್ಟಿರಲಿಲ್ಲ ಇವತ್ತು ನಮ್ಮ ತಾಲೂಕಿಗೆ ಬಂದಂಥ ಸಂದರ್ಭದಲ್ಲಿ ಇಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸ್ತಾರೆ ನಮ್ಮ ಕಾರ್ಯಕರ್ತರು ಅಂತೇಳಿ ಆದರೆ ಎಲ್ಲವನ್ನೂ ಬಿಟ್ಟು ನಮ್ಮ ಶಿಕಾರಿಪುರ ತಾಲೂಕಿನ ಜನ ಇವತ್ತು ಯಡಿಯೂರಪ್ಪ ಚುನಾವಣೆ ನಿಲ್ಲಲ್ಲ ಅಂತ ಹೇಳಿದ್ರೆ ವಿಜೇಂದ್ರ ನಿಲ್ಲಬೇಕು ಅಂತೇಳಿ ಆಲೋಚನೆ ಮಾಡ್ತಿರಲ್ಲ ಬಹುಶಃ ನನ್ನ ನನ್ನ ಸೌಭಾಗ್ಯ ಅಂತೇಳಿ ನಾನಂತೂ ಭಾವಿಸ್ತಿದ್ದೇನೆ ಹಾಗಾಗಿ ಇವೆಲ್ಲವೂ ಕೂಡ ಶಿಕಾರಿಪುರ ತಾಲೂಕಿನ ಜನತೆ ನೋಡ್ತಾ ಇದ್ದಾರೆ ರಾಜ್ಯದ ಜನನೂ ಕೂಡ ನೋಡ್ತಾ ಇದ್ದಾರೆ ಇವತ್ತು ಕೇಂದ್ರ ನಾಯಕರು ಕೂಡ ನನ್ನ ಬಗ್ಗೆ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಅದರಲ್ಲೂ ಕೂಡ ವಿಶೇಷವಾಗಿ ಆರ್ ಪೇಟೆ ಆದ ನಂತರ ಅಂತೂ ನನ್ನ ಬಗ್ಗೆ ವಿಶ್ವಾಸನ ಇಟ್ಕೊಂಡಿದ್ದಾರೆ ಹಾಗಾಗಿ ಎಲ್ಲರ ವಿಶ್ವಾಸನ ಗೆಲ್ಲೋದ್ರ ಮೂಲಕ ಮುಂದಿನಗಳಲ್ಲಿ ಪಕ್ಷಕ್ಕೆ ಸಂಘಟನೆಗೆ ಹೆಚ್ಚು ಬಲವನ್ನ ಕೊಡಬೇಕು ಅಂತ ನಾನು ಪ್ರಯತ್ನ ಮಾಡ್ತೀನಿ ಕಡೆ ಎರಡು ಪ್ರಶ್ನೆ ಈಗ ಶಿಕಾರಿಪುರದಲ್ಲಿ ಇದ್ದು ಈ ಪ್ರಶ್ನೆ ಕೇಳದೆ ಹೋದ್ರೆ ಬಯಸ್ ಡನ್ಸ್ ಬಿಡುತ್ತೇನೋ ಅನ್ನೋ ಕಾರಣಕ್ಕೆ ಈ ಪ್ರಶ್ನೆ ಇತ್ತೀಚೆಗಾದ ಘಟನೆ ಬಂಜಾರ ಸಮುದಾಯದವರು ಗಲಾಟೆ ಇತ್ಯಾದಿ ಈಗ ಕ್ಷೇತ್ರದ ಜನರನ್ನು ಮಾತನಾಡಿಸಿ ನಾನು ಈ ಪ್ರಶ್ನೆ ಕೇಳ್ತಾ ಇದೀನಿ ಕೆಲವರು ಹೇಳ್ತಾರೆ ಅದು ಬೇಕು ಅಂತ ಆದಿದ್ದು ಪಿತೂರಿ ಪ್ಲಾಂಟೆಡ್ ಇನ್ ಕೆಲವರು ಹೇಳ್ತಾರೆ ಇಲ್ಲ ಸ್ವಲ್ಪ ಅಸಮಾಧಾನ ಇದೆ ಅಂತ ಹೇಳಿ ನಿಮ್ಮ ಪ್ರಕಾರ ಏನು ಕ್ಷೇತ್ರದಲ್ಲಿರೋ ಎಲ್ಲಾ ಸಮುದಾಯದ ಜನ ಪರವಾಗಿದ್ದಾರಾ ಇವತ್ತು ಅಂತ ಹೇಳಿ ಕ್ಯಾಂಡಿಡೇಟ್ ಯಾರೇ ವಿಜಯೇಂದ್ರ ಅಥವಾ ಯಾರೇ ಆಗ್ಲಿ ಎಲ್ಲ ಸಮುದಾಯ ಬಿಜೆಪಿ ಯಶಸ್ವಿ ಆಗಿದೆ ಅಂತ ತಮಗೆ ಗೊತ್ತಾಗ್ತದೆ ಆದ್ರೆ ಅವತ್ತು ನಡೆದಂತ ಘಟನೆ ಏನು ಮನೆಗೆ ಕಲ್ಲು ಎಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಈ ಸಂದರ್ಭದಲ್ಲಿ ಒಂದು ಹೇಳ್ತಾನೆ ಯಾರೋ ಕೆಲವು ಕಿಡಿಗೇಡಿಗಳು ಆ ಕಲ್ಲೆಸ್ತಕ್ಕಂಥ ಕೆಲಸ ಮಾಡಿರ್ಬೋದು ಆದ್ರೆ ಅವರೆಲ್ಲರೂ ಕೂಡ ಬಣಜಾರ ಸಮಾಜದವ್ರು ಆಗಕ್ಕೆ ಸಾಧ್ಯ ಇಲ್ಲ ಆ ಬಣಜಾರ್ ಸಮಾಜಕ್ಕೆ ಆ ಸಮಾಜಕ್ಕೆ ಒಂದು ಮಸಿ ಬೆಳಿತಕ್ಕಂತ ಕೆಲಸ ಮಾಡಿದ್ದಾರೆ ಆದರೆ ಜನಕ್ಕೆ ಅರ್ಥ ಆಗಿದೆ ಆ ಸಮಾಜ ಇತರ ಸಮಾಜಕ್ಕೂ ಕೂಡ ಅರ್ಥ ಆಗಿದೆ ಮತ್ತು ಅದು ಆದ ಆ ಘಟನೆ ಆದ ನಂತರ ಆ ಸಮಾಜದಲ್ಲೂ ಕೂಡ ಭಾಳಷ್ಟು ಜನ ಬೇಜಾರು ಕೂಡ ಮಾಡಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಒಂದಂತೂ ಸತ್ಯ ನಮ್ಮ ಶಿಕಾರಿಪುರ ತಾಲೂಕು ಸರ್ವ ಜನಾಂಗದ ಶಾಂತಿಯ ತೋಟ ಇದು ಯಡಿಯೂರಪ್ಪನವರು ಯಾವತ್ತು ಈ ಶಿಕಾರಿಪುರ ತಾಲೂಕಿನಲ್ಲಿ ಕಾಲಿಟ್ಟು ಇಲ್ಲಿ ರಾಜಕಾರಣವನ್ನು ಶುರು ಮಾಡಿದ್ದಾರೋ ಯಾವತ್ತು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೋ ಎಲ್ಲ ಸಮಾಜ ಎಲ್ಲ ವರ್ಗದ ಜನರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತದೆ ಯಶಸ್ವಿ ಆಗಿದ್ದಾರೆ ಅದೇ ರೀತಿ ನಮ್ಮ ರಾಗಣ್ಣವರು ಕೂಡ ಒಬ್ಬ ಕ್ರಿಯಾಶೀಲ ಸಂಸದರಾಗಿ ಯಶಸ್ ಯಶಸ್ವಿಯಾಗಿ ಎಲ್ಲರ ಪ್ರೀತಿ ವಿಶ್ವಾಸನ ಗಳಿಸಿ ಅವರು ಕೂಡ ಅದೇ ದಿಕ್ಕಿನಲ್ಲಿ ಸಾಕ್ತಾ ಇದ್ದಾರೆ ಚುನಾವಣೆಗೊಳ್ದಿರೋದ್ ಕೆಲವೇ ದಿನ ಅಂತದಲ್ಲೂ ಕೂಡ ಈ ಬಿಸಿ ಶೆಡ್ಯೂಲ್ ನಡುವೆ ನಮಗೆ ಸಮಯ ಕೊಟ್ರಿ ಧನ್ಯವಾದ ಅಂಡ್ ಆಲ್ ದೂಕ್ ಯು ಸೋ ಮಚ್